Hi everyone, welcome to my YouTube channel Techwell Canada. Nanivatina video li Digmeda vendor application olage watches store na hege register madodu adrolage product na hege add madodu anta detail aagi telisukorta hogtini. Digmeda vendor application olage 0% commission irutte adrolage yavde riti third party entry irodilla only customer matte vendors nadve matra vyavahara nadiyutte. Iga application na open maadi nodona. इल्ली create your account already registered अंतरे click here to login. Now create mark कोलोना तो इल्ली कलगोन details चेलता दा full name कोडोना नम shop इंदु full name mark बेकिले मत्ते दो ईमेल आईडी नानी लिए क्रिएट डिटेल्स कोड़ता रहनी लिमिट फॉर एग्जांपल गयांता नी ओरिजिनल डिटेल्स कोड़ी फोन नंबर केलता दे फोन नंबर कोड कोडले नम फोन गे वंद ओटीपी मेसेज सेंड आगिरत्ते आ नंबर ना इल कोड बेको मत्ते पासवर्ड केळ्तार पासवर्ड नीवु निम्गे इष्ट बंदिद्दु कोट्कोळ्ळि ईग रिजिस्टर माड्कोळ्ळोण इल्लि ईमेल आल्रेडि एक्सिस्ट अंत बर्तिदे सो ओंद् सल ईमेल कोट्टिद्दु तगोंडिद्दु इन्नोंद् सल मत्ते तगोळ्ळल्ल सो नावीग मत्ते रिजिस्टर माड्कोळ्ळोण होस ईमेल कोट्टु इदु रिजिस्टर आद कूडले मूर रीति सेक्षन कांता दे स्टोर लिस्टिंग, वहिकल लिस्टिंग, सर्विस लिस्टिंग अंता ना स्टोर लिस्टिंग दी होगना इल्ली इवर शॉप नेम अंता केलता दे ना शॉप नेम आगले कोट्था दे इल्लू टाइप माड़ना मत्ते सेलेक्ट शॉप कैटेगरी अंत तोरिस्तद नम्दु शॉप वाचेस शॉप आगिरोद्रिंद इल्लि एल्ला रीति कैटेगरीनु शो आगुत्ते सो नावु वाचेस इरोदेनल्ल वाचेस तगोळ्ळोण मत्ते इल्लि करेंट स्टोर लोकेशन केळ्तद सो अदर मेले क्लिक माडोद्रिंद डैरेक्ट गूगल मैप अल्ले नम्म करेंट लोकेशन ತಗೊಳ್ಳುತ್ತೆ ಅಕಸ್ಮಾತ್ ನಾವೇನಾದರೂ ಅಂಗಡಿಯಿಂದ ದೂರ ಇದ್ದಲ್ಲ ಅಂತ ಹೇಳಿದ್ರೆ ಸೊ ಈ ರೀತಿ ಡ್ರ್ಯಾಗ್ ಮಾಡಿಕೊಂಡು ನಮ್ಮ ಅಂಗಡಿ ಲೊಕೇಶನ್ನ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಆರೋ ಮಾರ್ಕ್ ಕಡೆ ಕ್ಲಿಕ್ ಮಾಡೋದ್ರಿಂದ ನಮ್ಮ ಲೊಕೇಶನ್ ಸೇವ್ ಆಗಿರುತ್ತೆ ಅಂಡ್ ದೆನ್ ಸೆಲೆಕ್ಟ್ ಸ್ಟೇಟ್ ಅಂತ ತೋರಿಸ್ತಿದೆ ನಾನು ಆಂಧ್ರ ಪ್ರದೇಶ ತಗೊಳ್ತೇನೆ ಫಾರ್ ಎಕ್ಸಾಂಪಲ್ಗೆ ಅಂತ ಅಂಡ್ ದೆನ್ ಈಗ ಎಂಟರ್ ಸಿಟಿ ಅಂತ ಸಿಟಿ ನೇಮ್ನ ಹಾಕೋಣ ಮತ್ತೆ ಎಂಟರ್ ಏರಿಯಾ ಅಂತ ನಮ್ಮ ಶಾಪ್ ಯಾವ ಏರಿಯಾದಲ್ಲಿದೆ ಅಂತ ಆ ಏರಿಯಾದು ನೇಮ್ ಮತ್ತೆ ಈಗ ಎಂಟರ್ ಅಡ್ರೆಸ್ ಅಂತ ನಮ್ಮ ಶಾಪಿಂದ ಅಡ್ರೆಸ್ ಹಾಕಬೇಕು ಅಡ್ರೆಸ್ ಹಾಕಿದ ಕೂಡಲೇ ಇದು ಸೆಲೆಕ್ಟ್ ಪ್ಯಾನ್ ಆರ್ ಆಧಾರ್ ಕಾರ್ಡ್ ಅಂತ ಕೇಳ್ತದೆ ನಾವು ಫೋಟೋಸಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನಾನಿಗೊಂದು ಫೇಕ್ ಫೋಟೋ ಹಾಕ್ತೇನೆ ನೀವು ಒರಿಜಿನಲ್ ಫೋಟೋ ಹಾಕೊಳ್ಳಿ ಮತ್ತೆ ಇದು ಟ್ರೇಡ್ ಲೈಸೆನ್ಸ್ ಅದರದೊಂದು ಫೋಟೋ ಅಪ್ಲೋಡ್ ಮಾಡ್ಕೊಳ್ಬೇಕು ಮತ್ತೆ ಕಸಾಯಿ ಲೈಸೆನ್ಸ್ ಇಂದೊಂದು ಇದಿಷ್ಟು ಹಾಕಿದ್ಮೇಲೆ ಲಾಸ್ಟಲ್ಲಿ ಸ್ಟೋರಿಂದ ಒಂದು ಫೋಟೋ ಕೇಳ್ತದೆ ನೀವು ನಿಮ್ಮ ಸ್ಟೋರಿಂದು ಫ್ರಂಟ್ ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಮಾಡಿ ರಿಜಿಸ್ಟರ್ ಕೊಟ್ಟರೆ
ಇದು ರಿಜಿಸ್ಟರ್ ಆದ್ಮೇಲೆ ಆಕ್ಷನ್ ಕಂಪ್ಲೀಟ್ ಎಕ್ಸ್ಪ್ಲೋರ್ ಆರ್ಡರ್ ಪೇಜ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡೋದ್ರಿಂದ ಈ ರೀತಿ ಶೋ ಆಗುತ್ತೆ ಡ್ಯಾಶ್ಬೋರ್ಡ್ ಇದನ್ನು ಯಾವುದಾದ್ರೂ ಕಸ್ಟಮರ್ ಇಲ್ಲಿ ಆರ್ಡರ್ ಏನಾದರೂ ಮಾಡಿದ್ರಲ್ಲ ಅಂದರೆ ಪ್ರಾಡಕ್ಟ್ ಅದೆಲ್ಲ ಇಲ್ಲಿ ಶೋ ಆಗುತ್ತೆ ಅದು ನೀವು ಆಲ್ ಆರ್ಡರ್ಸಲ್ಲಿ ನೋಡ್ಕೊಳ್ಬೋದು ಮತ್ತು ಪೆಂಡಿಂಗ್ ಆರ್ಡರ್ಸಲ್ಲಿ ಎಷ್ಟು ಆರ್ಡರ್ ಇನ್ನೂ ಪೆಂಡಿಂಗ್ ಇದೆ ಅಂತ ಮತ್ತು ಕನ್ಫರ್ಮ್ಡ್ ಆರ್ಡರ್ ಅಂದರೆ ನೀವು ಆಕ್ಸೆಪ್ಟ್ ಮಾಡಿಕೊಂಡ್ರೆ ಆರ್ಡರ್ಸ್ನ ಅದು ಈ ಲಿಸ್ಟಲ್ಲಿ ಶೋ ಆಗುತ್ತೆ ಆ್ಯಂಡ್ ದೆನ್ ಡೆಲಿವರ್ ಆರ್ಡರ್ ಮತ್ತು ಇಲ್ಲಿ ನೀವು ಮೆಂಬರ್ಶಿಪ್ ನೋಡ್ತಾ ಇರ್ಬೋದು ನೀವು ಎಷ್ಟು ಡೇಸ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ ಇಲ್ಲಿ ಶೋ ಆಗುತ್ತೆ ಆ್ಯಂಡ್ ದೆನ್ ನೋಟಿಫಿಕೇಷನ್ ಕೂಡ ಏನಾದರೂ ನೋಟಿಫಿಕೇಷನ್ ಇದ್ದರೆ ಅದು ಇಲ್ಲಿ ಶೋ ಆಗುತ್ತೆ ಆ್ಯಂಡ್ ದೆನ್ ಲೊಕೇಶನ್ ಕೂಡ ಇದೆ ಮತ್ತೀಗ ಆ್ಯಪ್ನ ಶೇರ್ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಇದೆ ಇಲ್ಲಿ ಬ್ರ್ಯಾಂಡ್ ಪಕ್ಕ ಕ್ಲಿಕ್ ಮಾಡೋದ್ರಿಂದ ತ್ರೀ ಲೈನ್ಸ್ ಮೇಲೆ ನಿಮಗೆ ಈ ರೀತಿ ಶೋ ಆಗುತ್ತೆ ಇಲ್ಲಿ ನಿಮಗೆ ಆ್ಯಕ್ಟಿವ್ ಮತ್ತು ಇನ್ಆ್ಯಕ್ಟಿವ್ ಆಪ್ಷನ್ ಕೂಡ ಇರುತ್ತೆ ಆ್ಯಕ್ಟಿವ್ ಅಂತ ಹೇಳಿದ್ರೆ ನೀವೇನಾದರೂ ಅಂಗಡಿನ ಓಪನಲ್ಲಿ ಇತ್ತಲ್ಲ ಅಂತ ಹೇಳಿದ್ರೆ ಆ್ಯಕ್ಟಿವ್ ಮಾಡ್ಕೊಳ್ಬೋದು ನಿಮ್ಮ ಅಂಗಡಿ ಏನಾದರೂ ಕ್ಲೋಸಲ್ಲಿ ಇತ್ತಲ್ಲ ಅಂತ ಹೇಳಿದ್ರೆ ಇನ್ಆ್ಯಕ್ಟಿವ್ ಕೂಡ ಮಾಡ್ಕೊಳ್ಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಅಂಗಡಿ ಕಸ್ಟಮರ್ ಆ್ಯಪಲ್ಲಿ ಶೋ ಆಗೋದಿಲ್ಲ ಆ್ಯಕ್ಟಿವ್ ಅಂತ ಇದ್ರೆ ಅವರಿಗೆ ಶೋ ಆಗುತ್ತೆ ಈಗ ಪ್ರೊಫೈಲ್ ಸೆಟ್ಟಿಂಗ್ಸಿಗೆ ಹೋಗೋಣ ಇಲ್ಲಿ ನಾವು ಆಗಲೇ ಕೊಟ್ಟಾಗ ನಮ್ಮ ಶಾಪ್ ನೇಮ್ ನೋಡ್ತಾ ಇರ್ಬೋದು ಇಮೇಲ್ ಅಡ್ರೆಸ್ ಎಲ್ಲದನ್ನು ಕೂಡ ಇಲ್ಲಿ ಶೋ ಆಗ್ತದೆ ಈಗ ಡೆಲಿವರಿ ಮತ್ತು ಪಿಕಪ್ ಆಪ್ಷನ್ ಕೂಡ ನೀವು ನೋಡ್ತಾ ಇರ್ಬೋದು ನೀವು ಡೆಲಿವರಿ ಬೇಕಿದ್ರು ಕೊಡ್ಬೋದು ಪಿಕಪ್ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು ಈಗ ಹೌ ಮೆನಿ ಕಿಲೋಮೀಟರ್ ಸರ್ವಿಂಗ್ ಅಂತ ಕೇಳ್ತದೆ ನಾನು 5 ಕೊಡ್ತೀನಿ ಮತ್ತು ಡೆಲಿವರಿ ಚಾರ್ಜಸ್ ಕೇಳ್ತದೆ ಡೆಲಿವರಿ ಚಾರ್ಜಸ್ 30 ತಗೊಳ್ತೀನಿ ಮತ್ತು ಫ್ರೀ ಡೆಲಿವರಿ ಅಬೌವ್ ನೀವು ಎಷ್ಟು ಪ್ರಾಡಕ್ಟ್ ಎಷ್ಟು ಪ್ರೈಸ್ ಮೇಲೆ ಫ್ರೀ ಡೆಲಿವರಿ ಕೊಡ್ತೀರಾ ಅಂತ ಹೇಳಿಬಿಟ್ಟು ಇಲ್ಲಿ ಹಾಕ್ಕೊಳ್ಬೋದು ಮತ್ತೀಗ ಅಪ್ಡೇಟ್ ಮಾಡೋಣ ಈಗ ಅಪ್ಡೇಟ್ ಮಾಡಿ ಪ್ರೊಫೈಲ್ ಸೆಟ್ಟಿಂಗ್ ಮಾಡ್ಕೊಂಡಿದ್ದಾಯಿತು ಈಗ ನೆಕ್ಸ್ಟ್ ಆ ಪ್ರಾಡಕ್ಟ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ಪ್ರಾಡಕ್ಟ್ ನೇಮ್ ಕೇಳ್ತಾ ಇದೆ ಇಲ್ಲಿ ಪ್ರಾಡಕ್ಟ್ ನೇಮ್ ಕೊಡೋಣ ಸೋನಿ ವಾಚಸ್ ಅಂತ ಕೊಡ್ತೀನಿ ವಾಚಸ್ ನೇಮ್ ಕೊಟ್ಟಮೇಲೆ ಬ್ರಾಕೆಟಲ್ಲಿನೇ ಯೂನಿಟ್ ನೇಮ್ನು ಕೂಡ ಎಷ್ಟು ಅಂತ ಮೆನ್ಷನ್ ಮಾಡೋಣ ಮತ್ತು ಈಗ ಸಬ್ ಕ್ಯಾಟಗರಿ ಕೇಳ್ತಾ ಇದೆ ಜೆಂಟ್ಸ್ ಮತ್ತು ವುಮೆನ್ ಅಂತ ಹೇಳಿಬಿಟ್ಟು ವುಮೆನ್ ಅಂತ ತಗೊಳ್ಳೋಣ ಮತ್ತೀಗ ಒರಿಜಿನಲ್ ಪ್ರೈಸ್ ಕೇಳ್ತಾರೆ ನೀವು ಎಮ್ ಆರ್ ಪಿ ರೇಟ್ ಎಷ್ಟಿರುತ್ತೆ ಆ ರೇಟೇನೆ ಇಲ್ಲಿ ಒರಿಜಿನಲ್ ಪ್ರೈಸಲ್ಲಿ ತೋರಿಸ್ಬೇಕು ಮತ್ತು ಡಿಸ್ಕೌಂಟೆಡ್ ಏನಾದರೂ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಎಮ್ ಆರ್ ಪಿ ಪ್ರೈಸ್ಗಿನ್ನ ಕಡಿಮೆ ಬೇಕಿದ್ರು ಕೊಡ್ಬೋದು ಅದನ್ನು ಇಲ್ಲಿ ರೇಟ್ನ ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ಹಾಕಬೇಕು 1800 ಡಿಸ್ಕೌಂಟೆಡ್ ಅಂತ ಹಾಕಿದ್ದೀನಿ ನಾನು ಮತ್ತೀಗ ಯೂನಿಟ್ನ ಆ್ಯಡ್ ಮಾಡೋಣ 1 ಅಂತ ತೋರಿಸ್ತೀನಿ ನಾನು ಮತ್ತು ಸ್ಟಾಕ್ ಎಷ್ಟಿದೆ ಅಂತ ಹೇಳಿ ನಿಮ್ಮ ಶಾಪಲ್ಲಿ ಒಂದು 10 ವಾಚಸ್ ಇನ್ನೂ ಸ್ಟಾಕ್ ಇದೆ ಅಂತ ಹೇಳಿದ್ರೆ 10 ಅಂತ ಹಾಕ್ಕೊಳ್ಳಿ ಡಿಸ್ಕ್ರಿಪ್ಷನ್ ಇಲ್ಲಿ ಡಿಸ್ಕ್ರಿಪ್ಷನ್ ಹಾಕೋಣ ಟೈಮ್ ಈಸ್ ಪ್ರೀಶಿಯಸ್ ಅಂತ ಹಾಕ್ತೀನಿ ಪ್ರೀಶಿಯಸ್ ಅಂತ ಹಾಕಿದ್ದೀನಿ ಆ್ಯಂಡ್ ದೆನ್ ಇಲ್ಲಿ ವಾಚಿಂದ ಒಂದು ಫೋಟೋ ಹಾಕಬೇಕು ಒಂದು ಫೋಟೋ ಹಾಕಿ ಆ್ಯಡ್ ಪ್ರಾಡಕ್ಟ್ ಕೊಡೋದ್ರಿಂದ ನಮ್ಮ ಪ್ರಾಡಕ್ಟ್ ಆ್ಯಡ್ ಆಗಿರುತ್ತೆ ಅದನ್ನಿಲ್ಲಿ ನೀವು ನೋಡ್ತಾ ಇರ್ಬೋದು ಮತ್ತು ಇನ್ನೊಂದು ಪ್ರಾಡಕ್ಟ್ ಆ್ಯಡ್ ಮಾಡಿ ತೋರಿಸ್ತೀನಿ ನಿಮಗೆಲ್ಲ ಮತ್ತು ಪ್ರಾಡಕ್ಟ್ ನೇಮ್ ಈಗ ಫಸ್ಟ್ ಟ್ರ್ಯಾಕ್ ವಾಚಸ್ನ ಅಂತ ಹಾಕ್ತೇನೆ ಫಸ್ಟ್ ಟ್ರ್ಯಾಕ್ ವಾಚಸ್ ಫಾರ್ ಮೆನ್ ಅಂತ ಇಲ್ಲಿ ಬ್ರಾಕೆಟಲ್ಲಿ ಯೂನಿಟ್ನ ಮೆನ್ಷನ್ ಮಾಡ್ಕೊಳ್ಳೋಣ ಆಗಲೇ ಹೇಳ್ದಂಗೆ 1 ಪೀಸಸ್ ಅಂತಲೇ ಕರಿತೀವಿ ವಾಚಸ್ಗೆ ಮತ್ತೀಗ
ಸೆಲೆಕ್ಟ್ ಸಬ್ ಕ್ಯಾಟಗರಿ ಅಂತ ಕೇಳ್ತಾ ಇದೆ. ಈಗ ಜೆನ್ಸ್ ತಗೊಳ್ಳೋಣ, ಜೆನ್ಸ್ ಅಂತ. ಮತ್ತೀಗ ಒರಿಜಿನಲ್ ಪ್ರೈಸ್, ಒರಿಜಿನಲ್ ಪ್ರೈಸ್ ವಾಚಸ್ಸಿ ಗೆಸ್ಟ್ ಇದೆ ಅಷ್ಟು ಹಾಕೊಳ್ಬೋದು. ಎಮ್ ಆರ್ ಪಿ ಪ್ರೈಸ್, ಮತ್ತೀಗ ಡಿಸ್ಕೌಂಟೆಡ್ ಪ್ರೈಸ್ 2000 ಅಂತಲೇ ಹಾಕ್ತೀನಿ. ಮತ್ತೀಗ ಯೂನಿಟ್ ಕೇಳ್ತಾ ಇದೆ, ಯೂನಿಟ್ ಹಾಕ್ತೀನಿ 1 ಅಂತ ಹಾಕಿದ್ದೀನಿ. ಮತ್ತೀಗ ಸ್ಟಾಕ್ ಕೇಳ್ತಾ ಇದೆ, ನಮ್ಮ ಅಂಗಡಿಯಲ್ಲಿ ಎಷ್ಟು ಸ್ಟಾಕ್ ಇದೆ ಅಂತ ಹೇಳಿ ಡಿಸ್ಕ್ರಿಪ್ಷನ್. ನಾನು ಫಾರ್ ಹುಡುಗರಿಗಾಗಿರೋದ್ರಿಂದ ಫಾರ್ ಹ್ಯಾಂಡ್ಸಮ್ ಲುಕ್ ಅಂತ ಕೊಡ್ತೀನಿ. ನೀವು ಏನು ಬೇಕಿದ್ರು ಡಿಸ್ಕ್ರಿಪ್ಷನ್ ಬರ್ಕೊಳ್ಬೋದು. ಈಗ ಒಂದು ಫೋಟೋ ಆ್ಯಡ್ ಮಾಡೋಣ. ಈಗ ಆ್ಯಡ್ ಪ್ರಾಡಕ್ಟ್ ಅಂತ ಕೊಟ್ಟರೆ ನಮ್ಮ ಪ್ರಾಡಕ್ಟ್ ಆ್ಯಡ್ ಆಗಿರುತ್ತೆ. ಓಕೆ ಕೊಟ್ಟಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಆಗಲೇ ಸೋನಿ ವಾಚಸ್ ಅಂತ ಕೊಟ್ವಿ, ಈಗ ಫಾಸ್ಟ್ ಟ್ರ್ಯಾಕ್ ವಾಚಸ್ ಅಂತ ಕೊಟ್ವಿ, ಅದು ಇಲ್ಲಿ ಆ್ಯಡ್ ಆಗ್ತಾ ಇದೆ. ನಿಮ್ದು ಏನಾದರೂ ಎಡಿಟ್ ಮಾಡ್ಕೋಬೇಕು ಪ್ರಾಡಕ್ಟಲ್ಲಿ, ಅವ್ರ ಏನಾದರೂ ಚೇಂಜಸ್ ಮಾಡ್ಕೋಬೇಕಂತ ಹೇಳಿದ್ರೆ ಅಲ್ಲಿ ಎಡಿಟ್ ಇರೋದು ಕೊಟ್ಟು ಇಲ್ಲಿ ಪ್ರೈಸಲ್ಲಿ ಬೇಕಿದ್ರೆ ಡಿಸ್ಕೌಂಟ್ ಕೊಡ್ತಿದ್ದೀರಾ ಅಂದರೆ ನೀವು ಒರಿಜಿನಲ್ ಪ್ರೈಸ್ಗಿಂತ ಡಿಸ್ಕೌಂಟ್ ಪ್ರೈಸ್ ಕೂಡ ಎಡಿಟ್ ಮಾಡ್ಕೊಳ್ಬೋದು. ಅವ್ರ ಸ್ಟಾಕಲ್ಲಿ ಏನಾದರೂ ವೇರಿಯೇಷನ್ ಆಗಿತ್ತಲ್ಲ ಅಂತ ಹೇಳಿದ್ರೆ ಸ್ಟಾಕಲ್ಲೂ ಎಡಿಟ್ ಮಾಡಿಕೊಂಡು ಎಡಿಟ್ ಪ್ರಾಡಕ್ಟ್ ಅಂತ ಕೊಟ್ಟರೆ ಇಲ್ಲಿ ಪ್ರಾಡಕ್ಟ್ ಎಡಿಟ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಡಿಟ್ ಆಗಿದೆ ಪ್ರಾಡಕ್ಟ್ ಆಲ್ರೆಡಿ. ಈಗ ನೆಕ್ಸ್ಟು ರೇಟಿಂಗ್ಸ್ ಆ್ಯಂಡ್ ರಿವ್ಯೂಸ್ ನೋಡೋಣ. ಇಲ್ಲಿ ನಿಮಗೆ ಯಾವುದಾದ್ರೂ ಕಸ್ಟಮರ್ ನಿಮ್ಮ ಶಾಪ್ಗೆ ಏನಾದರೂ ರೇಟಿಂಗ್ಸ್ ಕೊಟ್ಟಿದ್ರೆ, ಕಮೆಂಟ್ಸ್ ಮಾಡಿದ್ರೆ ಅದೆಲ್ಲ ಇಶ್ಯೂ ಆಗುತ್ತೆ. ಆ್ಯಂಡ್ ದೆನ್ ಸಬ್ಸ್ಕ್ರಿಪ್ಷನ್ ನೋಡೋಣ. ಇಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಪ್ಲಾನ್ಸ್ ಶೋ ಆಗ್ತಾ ಇದೆ. 30 ಡೇಸ್ಗೆ, 90 ಡೇಸ್ಗೆ, 1 ಇಯರ್ಗೆ ಈ ರೀತಿ ಪ್ಲಾನ್ಸ್ ಎಲ್ಲ ಶೋ ಆಗ್ತಾ ಇದೆ. ಈಗ ಫಸ್ಟ್ ನೀವು ನೋಡ್ತಾ ಇರ್ಬೋದು 118 ರೂಪಾಯಿ ಅಂತ ಹೇಳಿಬಿಟ್ಟು, ಇದು ಲಾಂಚಿಂಗ್ ಆಫರ್ ಅಂತ ಹೇಳಿ ಕಂಪ್ನಿ ಕಡೆಯಿಂದ ಬಿಟ್ಟಿದ್ದಾರೆ ಫಸ್ಟ್ 1 ಮಂತ್ ಮಾತ್ರ, ನೆಕ್ಸ್ಟ್ ಚೇಂಜಸ್ ಆಗ್ತಾ ಹೋಗುತ್ತೆ. ಈಗ ಪೇ ಮಾಡಿ ನೋಡೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಾರ್ಡಿಂದ ಇರ್ಬೋದು, ಯು ಪಿ ಐ, ಕ್ಯೂ ಆರ್ ಕೋಡ್ ಆ್ಯಂಡ್ ನೆಟ್ ಬ್ಯಾಂಕಿಂಗ್ ವ್ಯಾಲೆಟ್ ಇದರಿಂದ ಕೂಡ ಪೇ ಮಾಡ್ಕೊಳ್ಬೋದು. ನಾವು ಫಾರ್ ಎಕ್ಸಾಂಪಲ್ಗೆ ಅಂತ ಈ ರೀತಿ ತೋರಿಸ್ತಾ ಇದ್ದೀನಿ. ಈಗ ಒ ಟಿ ಪಿ ನಂಬರ್ ಆ್ಯಡ್ ಮಾಡಿ ವೆರಿಫೈ ಅಂತ ಕೊಟ್ಟರೆ ನಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗಿರುತ್ತೆ. ಆ್ಯಂಡ್ ಈಗ ನಾವು ಆರ್ಡರ್ಸ್ ಕಡೆ ನೋಡೋಣ. ನೀವು ಫಸ್ಟಲ್ಲಿ ನೋಡಿದ ಹಾಗೆ ಆರ್ಡರ್ ಪೇಜ್ ಹೀಗೆ ಶೋ ಆಗುತ್ತೆ. ಇಲ್ಲಿ ಯಾರು ಕಸ್ಟಮರ್ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದಾರೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲಿ ಆಕ್ಸೆಪ್ಟ್ ಕೂಡ ಮಾಡ್ಕೊಳ್ಳೋ ಆಪ್ಷನ್ ಇದೆ, ಆ್ಯಂಡ್ ರಿಜೆಕ್ಟ್ ಕೂಡ ಮಾಡ್ಕೊಳ್ಬೋದು, ಮತ್ತು ಲೊಕೇಶನ್ ಕೂಡ ಶೋ ಆಗುತ್ತೆ. ನೀವಿಲ್ಲಿ ಆಕ್ಸೆಪ್ಟ್ ಮಾಡ್ಕೊಂಡ್ರಿ ಅಲ್ಲ ಅಂದರೆ ಸೊ ಅದು ನಿಮಗೆ ಕನ್ಫರ್ಮ್ಡ್ ಆರ್ಡರಲ್ಲಿ ಶೋ ಆಗುತ್ತೆ. ಸೊ ಅದನ್ನು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕಾಲ್ ನೌ ಆಪ್ಷನ್ ಕೂಡ ಇದೆ, ಲೊಕೇಶನ್ ಕೂಡ ಇದೆ, ಕಸ್ಟಮರಿಂದು ಲೈವ್ ಲೊಕೇಶನ್ ಕೂಡ ಇಲ್ಲಿ ಶೋ ಆಗುತ್ತೆ. ಆ್ಯಂಡ್ ಇಲ್ಲಿ ಕಂಪ್ಲೀಟ್ ಅಂತ ಕೊಟ್ಟರೆ ಅದು ನಮಗೆ ಡೆಲಿವರ್ಡ್ ಆರ್ಡರ್ಸಲ್ಲಿ ಶೋ ಆಗಿರುತ್ತೆ. ಸೊ ಅದು ಕಸ್ಟಮರ್ಗೆ ಡೆಲಿವರ್ ಆಗಿದೆ ಅಂತ ಅರ್ಥ. ಸೊ ಇಲ್ಲಿ ಕಸ್ಟಮರಿಂದು ಫುಲ್ ಡೀಟೇಲ್ಸ್ ಕೂಡ ನೀವು ನೋಡ್ತಾ ಇರ್ಬೋದು. ಸೊ ಇದಿಷ್ಟು ಕಸ್ಟಮರ್ ಬಗ್ಗೆ ಡೀಟೇಲ್ಸ್ ಆಯಿತು, ಸರಿ ಆರ್ಡರ್ಸ್ ಬಗ್ಗೆ ಡೀಟೇಲ್ಸ್ ಆಯಿತು. ಇದಿಷ್ಟು ನಮ್ಮ ವಿಡಿಯೋದಲ್ಲಿ ಹೇಗೆ ಬಿಗ್ ಮಿಡಾಸ್ ಅಪ್ಲಿಕೇಶನ್ ಒಳಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು, ವಾಚಸ್ ಶಾಪ್ನ ಮತ್ತು ಪ್ರಾಡಕ್ಟ್ನ ಹೇಗೆ ಆ್ಯಡ್ ಮಾಡೋದು ಅಂತ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದಾಯಿತು. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗುತ್ತಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.